ஹாய் குட் எவ்ரிவன், ஹாய் குட் ஈவினிங் எல்லாரிக்கும். ஹீத்ர எல்லாரும் ಸಂಜೆ ಆಗ್ತಾ ಉಂಟು. ಸಂಜೆ ಇವಾಗ ಆಲ್ಮೋಸ್ಟ್ 7 ಗಂಟೆ ಆಯ್ತಿರಬೇಕು. ಇವಾಗ ನಾನು ಇಷ್ಟು ಲೇಟಲ್ಲಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದೆ ಬೆಳಗ್ಗೆಯಿಂದ, ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಿಮ್ಮ ಜೊತೆ ಒಂದು ಶೇರ್ ಮಾಡಿರಲಿಲ್ಲ, ಮೊನ್ನೆ ಬಂದಿತ್ತು ನನಗೆ, ಆದರೆ ಶೇರ್ ಮಾಡಿರಲಿಲ್ಲ. ನಾನು ಶೇರ್ ಮಾಡಬೇಕಂತ ಎನಿಸಿದ್ದೆ, ಅದರ ಮೇಲೆ ನಿನ್ನೆ ಕೂಡ ನಾನು ಏನು ಬ್ಲಾಗ್ ಹಾಕಿರಲಿಲ್ಲ, ಹಾಗಾಗಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ನಾನು ಶೇರ್ ಮಾಡ್ತೀನಿ. ಇವತ್ತು ಈಗಷ್ಟೇ ಅಡುಗೆ ಕೆಲಸ ಎಲ್ಲ ಮಾಡಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬಂದೆ ಅಷ್ಟೇ. ಎಗ್ ಮಾಡಿದ್ದೀನಿ, ಎಗ್ ಮಂಚೂರಿಯನ್ ಅಂತ ಹೇಳ್ತೀವಿ ನೋಡಿ. ಅಬ್ಬಾ, ಈಗ ಬೀಳಲಿಕ್ಕಿದ್ದೆ ನಾನು. ಎಗ್ ಮಂಚೂರಿಯನ್ ಅಂತ ಹೇಳ್ತೀವಿ ನೋಡಿ, ಚಿಲ್ಲಿ ಥರ ಇರುತ್ತೆ, ಅದನ್ನು ಮಾಡಿದ್ದೆ. ಅದರ ರೆಸಿಪಿ ನಾನು ನಾಳೆ ನಿಮಗೆ ಹಾಕ್ತೀನಿ. ಓಕೆ, ನಾನು ಹೇಳಿದ್ದೆ ನೋಡಿ, ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡಲಿಕ್ಕಿತ್ತು, ಮಾಡಿರಲಿಲ್ಲ ಅಂತ. ಅದು ಇದೆ, ಇದು ನಾನು ಮೊದಲು ನಿಮಗೆ ತೋರಿಸಿದ್ದೆ, ಒಂದು ನನಗೆ ವ್ಲಾಗಿಗೆ ಬಂದಿದ್ದು. ಇನ್ನೊಂದು ನಾನು ನಿಮಗೆ ತೋರಿಸಿರಲಿಲ್ಲ ನೋಡಿ, ಮೊನ್ನೆ ಬಂದಿತ್ತು ನನಗೆ. ಅವತ್ತು ನಾನು ಫುಲ್ಲು ಬ್ಯುಸಿ ಇದ್ದೆ, ಮಕ್ಕಳ ಸ್ಕೂಲಿಗೆಲ್ಲ ಹೋಗಿದ್ದಿದ್ದು, ನನಗೆ ರಿಸೀವ್ ಮಾಡಲಿಕ್ಕೆ ಕೂಡ ಆಗಿರಲಿಲ್ಲ, ಮಕ್ಕಳು ತೆಗೆದಿಟ್ಟಿದ್ದರು. ಮಧ್ಯಮ ಕುಟುಂಬದ ರೆಸಿಪೀಸ್ಗೆ ಕೂಡ ನನಗೆ ಬಂದಿದೆ, ಹಾಗಾಗಿ ಎರಡು ನನಗೆ ಆಲ್ಮೋಸ್ಟ್ ಒಟ್ಟಿಗೆ ಬಂದಂಗೆ ಆಯಿತು. ತುಂಬ ಖುಷಿ ಆಗ್ತಾ ಉಂಟು, ಎರಡು ಕೂಡ ಸಿಲ್ವರ್ ಬಟನ್ ಬಂತು ನನಗೆ. ಓಕೆ, ಇದು ನನ್ನ ಜೊತೆ ಹೇಳಿರಲಿಲ್ಲ, ಹಾಗಾಗಿ ಹೇಳಿದೆ ನೋಡಿ, ಎರಡು ಸಿಲ್ವರ್ ಬಟನ್ ಬಂದಿದೆ. ಇನ್ನು ಒಂದು 1 ಮಿಲಿಯನ್ ಆದಮೇಲೆ ನೀನು ಏನಾದರೂ ಇದ್ದರೆ ಬರೋದು ಅಷ್ಟೇ. ಹಾಗಾಗಿ ಬೇಗ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಬೇಗ 1 ಮಿಲಿಯನ್ ಆಗಲಿ. ಆಮೇಲೆ ಒಂದು ಗೋಲ್ಡ್ ಬಟನ್ ಸಿಗುತ್ತೆ, ಗೋಲ್ಡನ್ನೇ ನೀ, ಆಮೇಲೆ ಒಂದು ಗೋಲ್ಡ್ ಬಟನ್ ಸಿಗುತ್ತೆ. ಓಕೆ, ನನ್ನ ಮಕ್ಕಳು ಏನೋ ಮಾಡ್ತಿದ್ದಾರೆ ಅಡುಗೆ ರೂಮು. ಇವತ್ತು ಅಡುಗೆ ರೂಮು ಅವರು ವಹಿಸ್ಕೊಂಡಿದ್ದಾರೆ, ಎಲ್ಲ ಮೇಲೆ ಕೆಳಗೆ ಮಾಡ್ತಾಯಿದ್ದಾರೆ. ಚಿಕ್ಕನಾಗಿರ್ತದ್ರೆ ಲೈಟಿಗೆಲ್ಲ. ಓಕೆ, ಆಮ್ಲೆಟ್ ಮಾಡ್ತಾ ಇದ್ದಾರೆ ಅವರಿಗೆ, ನಾನು ತೋರಿಸ್ತೀನಿ ನಿಮಗೆ. ಡಕ್ಕಿ ಇಲ್ಲಿ ನೋಡಿ, ಆಫ್ ಬಾಯ್ಲ್ ಮಾಡ್ತಾ ಇದ್ದಾರೆ. ಎಂತ ಆಮ್ಲೆಟ್, ನಾವು ಹೆಚ್ಚಾಗಿ ಬಾಕ್ಸಲ್ಲಿ ತಂದಿಡೋದು ಮಕ್ಕಳಿಗೆ, ತುಂಬ ಇಷ್ಟ ಮೊಟ್ಟೆ ಅಂದರೆ. ಯಾವಾಗಲೂ ತಿಂತಾನೆ ಇರ್ತಾರೆ ಮನೆಯಲ್ಲಿದ್ದರೆ. ನೋಡಿ, ನನ್ನ ಮಗ ಚೋಟಾ ಶೆಫ್ ಹೊರಟಿದ್ದಾನೆ ಈಗ ಆಮ್ಲೆಟ್ ಮಾಡಲಿಕ್ಕೆ. ಅದೆಂತ? ಕೊಕೊನೆಟ್ ಆಯಿಲ್. ಹಾಂ, ಕೊಕೊನೆಟ್ ಆಯಿಲ್. ಇದು ಒಂದು ಮೊಟ್ಟೆ ಕಟ್ ಮಾಡಿ, ಇನ್ನೊಂದು ಕಪ್ ಕಟ್ ಮಾಡಿ, ಏ ಅದು ಜಾಸ್ತಿ ಆಯ್ತು ಉಪ್ಪು. ಹಾಂ, ಕುದಿ ಆಗ್ಲಿಕ್ಕೆ, ಬಿಸಿ ಆಗ್ಲಿಕ್ಕೆ, ಯಾವ ಆಮ್ಲೆಟ್ ಇದು? ಅದೆಂತ? ಖಾರ ಪೌಡರ್. ಎಷ್ಟು ಹಾಕುದು? ಇಷ್ಟು. ಅದೆಲ್ಲ ಅಳತೆ ಹೇಳ್ಬೇಕು ಕರೆಕ್ಟ್ ಆಗಿ. ಮತ್ತೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಡಿ. ನಾವೆಲ್ಲ ಆಮ್ಲೆಟ್ಗೆ ಮೊದಲೇ ಆನಿಯನ್ ಎಲ್ಲ ಹಾಕಿ ಮಿಕ್ಸ್ ಮಾಡೋದು, ನೀವೆಲ್ಲ ಹೀಗೆ ಮಾಡೋದು? ಅದು ಚೈನೀಸ್ ಸ್ಟೈಲ್, ಪುದಿ ಪುದಿ ನಮ್ಮ ಅದಕ್ಕೆ. ಮತ್ತೆ ಎಲ್ಲ ಸೈಡ್. ಇದು ಸರಿಯಲ್ಲ ನಿಮ್ಮದು ಮೆಥಡ್. ನಮ್ಮದು ಮೆಥಡ್ ಸರಿ, ನಿಮ್ಮದು ಮೆಥಡ್ ಅಲ್ಲ. ನಮ್ಮದು ನ್ಯೂ ಸ್ಟೈಲ್ 2019. ಮತ್ತೆ ಇದನ್ನು ಇಲ್ಲಿ ಹಾಕಿ, ಸ್ವಲ್ಪ ಆನಿಯನ್ ಇರ್ತದೆ ಅದನ್ನು ಹಾಕಿ. ನಮ್ಮ ಆಮ್ಲೆಟ್ ರೆಡಿ ಆಯಿತು. ಬಿಸಿ ಬಿಸಿ ಅಂತ ಹೇಳಿ, ಹೇಗೆ ಉಂಟಂತ ಹೇಳಿ. ಹೇಗೆ ಒಳ್ಳೆ ಉಂಟು? ನಿನ್ನ ಎಕ್ಸ್ಪ್ರೆಷನ್ ನೋಡಿ, ಸರಿ ಇಲ್ಲ, ನಿನ್ನ ಎಕ್ಸ್ಪ್ರೆಷನ್ ಸರಿ ಇರಲಿಲ್ಲ. ಆ ಬೆಕ್ಕು ಹೇಳ್ತದೆ ಇವಾಗ ಹೇಗಿತ್ತು ಅಂತೇಳಿ. ಬಿಲ, ಹೇಗೆ ಉಂಟು ಆಮ್ಲೆಟ್? ಬಿಲ ನಿಲ್ಲಿ, ತಿನ್ಲಿಕ್ಕೆ ಕೊಡಿ. ಬಿಲ, ಆಮ್ಲೆಟ್ ಹೇಗೆ ಉಂಟು? ಒಳ್ಳೇದುಂಟಾ ಬಿಲ? ಆಮ್ಲೆಟ್ ಒಳ್ಳೇದುಂಟಾ ನೋಡಿ, ಅವ್ರಿಗೆ ತಿಂದು ಪೇಸ್ಟ್ ಗೊತ್ತಾಗಲಿಲ್ಲ ಅಂತ ನಿಂದು. ಬಿಲ, ಆಮ್ಲೆಟ್ ಹೇಗೆ ಉಂಟು ಹೇಳು ಫಸ್ಟಿಗೆ, ಆಮೇಲೆ
ಅದರ ಮರಿ ತೆಗೆದು ಮರಿಯನ್ನು ಎಲ್ಲೋ ಇಷ್ಟು ಎಲ್ಲ ಬಂದಿದೆ. ಓಕೆ, ನನ್ನ ಮಕ್ಕಳದು ಆಮ್ಲೆಟ್ ಆಯ್ತು ಇವಾಗ. ಹೇಗಿತ್ತು ಆಮ್ಲೆಟ್? ಮಕ್ಕಳು ಆಮ್ಲೆಟ್ ತಿಂತಾ ಇದ್ದಾರೆ. ಈಗ ಆಮ್ಲೆಟ್ ತಿಂದವರದ್ದು ಇನ್ನೊಬ್ಬರದ್ದು ನಾನು ಕೇಳ್ತೀನಿ ಹೇಗಿತ್ತಂತ ಹೇಳಿ. ಆ ಮಕ್ಕಳ ಹತ್ರ ಚೀಟಿಂಗ್ ಮಾಡ್ಲಿಕ್ಕಿಲ್ಲ, ಸತ್ಯ ಹೇಳಬೇಕು. ಆಮ್ಲೆಟ್ ಕಶಾಲರಯ್ಯ ಸತ್ತು ಒಳ್ಳೇದಿತ್ತಂತ ನೋಡಿ, ಮಗನಿಗೆ ಸಪೋರ್ಟ್ ಅವರು. ನಾನು ತಿಂದ ಹೇಳ್ತೀನಿ. ಖಾರ, ಉಪ್ಪು, ಹುಳಿ, ಸಕ್ಕರೆ ಎಲ್ಲ ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಚೆನ್ನಾಗಾಗಿದೆ, ಚೆಂದ ಮಾಡ್ತಾರೆ ಅವರ ಆಮ್ಲೆಟ್. ನಾ ಕಕ್ಕ ಆಯ್ತು ಮಗ, ಈ ಗ್ಲಾಸ್ ಉದಾಡ. ಚೆಂದಾಗಿದೆ ಆಮ್ಲೆಟ್, ಸ್ವಲ್ಪ ಖಾರ ಆಗಿ. ಅವರಿಗೆ ಖಾರ ಅಂದರೆ ತುಂಬ ಇಷ್ಟ. ಎಷ್ಟು ಖಾರ ಇದ್ದರೂ ತಿಂತಾರೆ, ಉಪ್ಪಿನಕಾಯಿ ಇರಲಿ ಅದಿರಲಿ. ನನ್ನ ಹಾಗೆ ನನಗೆ ಕೂಡ ತುಂಬ ಇಷ್ಟ, ಅವರಿಗೆ ಕೂಡ ಇಷ್ಟ ಖಾರ ಅಂದರೆ. ಅದರಲ್ಲಿ ಮಧ್ಯದವನಿಗೆ ಖಾರ ಅಂದರೆ ತುಂಬ ಇಷ್ಟ. ಓಕೆ, ಇವಾಗ ಗಂಟೆ 8 ಆಗ್ತಾ ಬಂತು. ಇನ್ನೂ ತುಂಬ ಕೆಲಸ ಉಂಟು, ಊಟ ಎಲ್ಲ ಇನ್ನೂ ಆಗಬೇಕಷ್ಟೇ. ಮಕ್ಕಳಿಲ್ಲ ನೀವುದಾ? ಅದಕ್ಕಿಂತ ಮೊದಲು ತುಂಬ ಜನ ಹೇಳ್ತಾರೆ, ಆಫ್ ಹಾಕಬೇಡಿ, ದಪ್ಪ ಇದ್ದವರು ಆಫ್ ಹಾಕಬಾರ್ದು, ಕೈ ದಪ್ಪ ಕಾಣುತ್ತೆ, ಚೆಂದ ಕಾಣೋದಿಲ್ಲ. ಯಾಕೆ ನಮಗೆ ದಪ್ಪ ಇದ್ದವ್ರಿಗೆ ಏನೂ ಆಸೆ ಇರೋದಿಲ್ವಾ? ನಮಗೆ ಮಾಲಲ್ಲಿ ಅಲ್ಲಿ ಇಲ್ಲಿ ಬಟ್ಟೆ ನೋಡುವಾಗ ಆಸೆ ಆಗೋದಿಲ್ವಾ? ನಾವು ಕೂಡ ಅಂಥದ್ದು ಹಾಕ್ಬೇಕಂತ ಹೇಳಿ ಎಲ್ಲ ನಾವು ಫುಲ್ ಕೈ ಇದ್ದದ್ದೇ ನೋಡಬೇಕಂತ ಏನಾದರೂ ಉಂಟಾ? ದಪ್ಪ ಇದ್ದದ್ದು ನಮ್ಮದು ತಪ್ಪ ಅದು ಅಂತ ಹೇಳಿ ನಾನು ಹೇಳೋದು ಕೆಲವರಿಗೆ. ತುಂಬ ಜನರು ಒಂದೇ ಮಾತಾಡೋದು, ದಪ್ಪ ಇದ್ದೀರಾ, ದಪ್ಪ ಇದ್ದೀರಾ. ದಪ್ಪ ಇದ್ದರೆ ನಾವೇನು ತಿಂದು ತಿಂದು ದಪ್ಪ ಆದರೆ ಎಡಲ್ಟ್ರಿಂದ ದಪ್ಪ ಆಗ್ತಾರೆ. ಕೆಲವರು ತಿಂದು ಕೂಡ ತಿನ್ನಲಿಕ್ಕೆ ಆಸೆ ಇದ್ದು ಕೂಡ ಕೆಲವರು ದಪ್ಪ ಆಗ್ಬೋದು, ಅಥವಾ ಕೆಲವರಿಗೆ ಮೆಡಿಸಿನಿಂದ ದಪ್ಪ ಆಗ್ತಾರೆ. ಹೀಗೆ ತುಂಬ ಜನ ದಪ್ಪ ಇದ್ದವರಿಗೆ ಯಾಕೆ ಎಲ್ಲರೂ ಬೇರೆಯವರ ಎಂತ ಹೇಳ್ತೀವಿ ಲೈಫಲ್ಲಿ ಇಂಟರ್ಫಿಯರ್ ಮಾಡೋದೇ ಬೇರೆಯವರಿಗೆ ಕೆಲಸ ಇರುತ್ತೆ, ಜಡ್ಜ್ಮೆಂಟ್ ಮಾಡೋದೇ ಕೆಲಸ. ಇಡೀ ಲೈಫ್ ಅವ್ರದ್ದು ಬೇರೆಯವರಿಗೆ ಜಡ್ಜ್ ಮಾಡಿಯೇ ಹೋಗುತ್ತೆ, ಬಿಟ್ಟರೆ ಅವರ ಲೈಫ್ ಅವರು ಸುಧಾರಿಸ್ಕೊಳ್ಳಿಕ್ಕೆ ನೋಡೋದೇ ಇಲ್ಲ. ಜಡ್ಜ್ಮೆಂಟ್ ಮಾಡಿ 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 ಇಡೀ ಲೈಫನ್ನು ಅವರು ಅದರಲ್ಲೇ ಕಳೀತಾರೆ. ಆ ಇದರಲ್ಲಿ ಎಷ್ಟು ಮುಳುಗಿರ್ತಾರೆ ಅಂದರೆ ಅವರು ಹಿಂದೆ ನೋಡುವಾಗ ಅವರಿಗೆ ಗೊತ್ತಾಗುತ್ತೆ ಎಷ್ಟು ಅವರು ಎಷ್ಟು ಒಳ್ಳೊಳ್ಳೆ ಕ್ಷಣವನ್ನು ಎಷ್ಟು ಒಳ್ಳೊಳ್ಳೆ ಇದನ್ನು ಅವರು ಮಿಸ್ ಮಾಡಿದ್ದಾರೆ ಅಂತ ಆಮೇಲೆ ಅವರಿಗೆ ಗೊತ್ತಾಗುತ್ತೆ. ಯಾಕೆ ನಾವು ಎಲ್ಲರಿಗೆ ಟೀಸ್ ಮಾಡ್ತಾ ಇರ್ತೀವಿ ಅಂದರೆ ತಮಾಷೆ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಾಗಲ್ಲ. ನಾವು ಕೂಡ ಏನು ದಪ್ಪ ಇದ್ದವರು ಮನುಷ್ಯರಲ್ವಾ? ನಮಗೆ ಏನು ಹಕ್ಕೇ ಇಲ್ವಾ ಇಲ್ಲಿ ಈ ಲೈಫಲ್ಲಿ ಎಂಜಾಯ್ ಮಾಡಲಿಕ್ಕೆ, ಅಥವಾ ಈ ಭೂಮಿಯಲ್ಲಿ ಇರಲಿಕ್ಕೆ ನಮಗೆ ಹಕ್ಕೇ ಇಲ್ವಾ? ನಾವು ದಪ್ಪ ಆಗಿ ಏನು ದೊಡ್ಡ ತಪ್ಪೇ ಮಾಡಿದಾಗೆ ಕೆಲವರು ಮಾಡ್ತಾನೆ ಇರ್ತಾರೆ. ಇಡೀ ನಮ್ಮ ಇಷ್ಟ, ನಮ್ಮ ಜೀವನ, ನಮ್ಮ ಇಷ್ಟ. ಬೇರೆಯವರು, ನಾನು ಇಷ್ಟೇ ಹೇಳೋದು, ಬೇರೆಯವರ ಲೈಫಲ್ಲಿ ಇಂಟರ್ಫಿಯರ್ ಮಾಡಬೇಡಿ. ನೀವು ಹೇಗಿದ್ದೀರಾ ಹಾಗೆ ಜೀವನ ಮಾಡಲಿಕ್ಕೆ ನೋಡಿ. ನಿಮ್ಮ ಲೈಫಲ್ಲಿ ಇನ್ನೂ ಕೂಡ ಖುಷಿ ಹೇಗೆ ತರುವುದು ಅದನ್ನು ನೋಡಿ. ಜಡ್ಜ್ಮೆಂಟ್ ಮಾಡಿ 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 ನಿಮ್ಮ ಇಡೀ ಲೈಫನ್ನು ನೀವು ಹಾಳು ಮಾಡಬೇಡಿ ಅಂತ ಹೇಳಿ ಅಷ್ಟೇ ಹೇಳೋದು. ನಿಮ್ಮ ಮಕ್ಕಳಿಗೆ ಕೂಡ ಅದನ್ನೇ ಕಲಿಸಿ, ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ. ದಪ್ಪ ಇರಲಿ, ಸಣ್ಣದಿರಲಿ, ಅಥವಾ ಕೆಲವರು ಹೇಗೂ ತಪ್ಪು ಇರಲಿ, ಬಿಳಿ ಇರಲಿ, ಎಲ್ಲರಿಗೂ ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ದೇವರು ಕೊಟ್ಟಿದ್ದದು ಅವರಿಗೆ, ಅದರಲ್ಲಿ ನಮ್ಮದೇನು ತಪ್ಪಿಲ್ಲಲ್ವಾ? ನಾವು ಈಗ ದಪ್ಪ ಇದ್ವಿ ಅಥವಾ ಸಪುರ ಇದ್ವಿ ಅಥವಾ ತೆಳ್ಳಗಿದ್ವಿ ಅಥವಾ ಕಪ್ಪು ಇದ್ದಾರೆ ಅಥವಾ ಬಿಳಿ ಇದ್ದಾರೆ, ಅದರಲ್ಲಿ ನಮ್ಮದು ತಪ್ಪ, ನಾವು ಮಾಡಿದ್ದಲ್ಲ, ದೇವರೇ ಕೊಟ್ಟಿದ್ದು ನಮಗೆ. ಹಾಗಾಗಿ ಎಲ್ಲರಿಗೂ ಈ ಭೂಮಿಯನ್ನು ಈಕ್ವಲ್ ಆಗಿ ಕೊಟ್ಟಿದ್ದಾರೆ ದೇವರು. ಎಲ್ಲರೂ ಈ ಭೂಮಿಯಲ್ಲಿ ಜೀವಿಸಬೇಕು. ಹಾಗಾಗಿ ಎಲ್ಲರಿಗೂ ಜಡ್ಜ್ಮೆಂಟ್ ಮಾಡ್ತಾನೆ ಇರಬೇಡಿ. ಓಕೆ, ಆಮೇಲೆ ನಿನ್ನೆ ನಾನು ಇದಕ್ಕೆ ಹೋಗಿದ್ದೆ, ಬಿಗ್ ಬಜಾರಿಗೆ ಕೂಡ ಹೋಗಿದ್ದೆ. ಅಲ್ಲಿ ಕೂಡ ಒಂದು ಸಣ್ಣದು ಇದಾಯಿತು, ಗಲಾಟೆ ಆಯಿತು. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆ ಗೊತ್ತುಂಟ? ನಾವು ಎಲ್ಲಿ ತಪ್ಪುಂಟು ಅಲ್ಲಿ ನಾವು ನಮ್ಮ ಧ್ವನಿಯನ್ನು ಎತ್ತಲೇಬೇಕು. ಎಲ್ಲಿ ತಪ್ಪುಂಟು ನೋಡಿ ಅಲ್ಲಿ ನಾವು ನಮ್ಮ ಧ್ವನಿಯನ್ನು ಎತ್ತಲೇಬೇಕು. ಅದು ಯಾವುದೇ ಪ್ಲೇಸ್ ಆಗಲಿ, ನೀವು ಒಮ್ಮೆಲೆ ಸುಮ್ಮನಿದ್ದರೆ ಅದು ನಿಮ್ಮದೇ ತಪ್ಪಂತಾಗುತ್ತೆ. ಹಾಗಾಗಿ ನಾನು ಹೇಳೋದು, ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ಸ್ ನಡೆಯಿತು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮೊನ್ನೆ ಮಕ್ಕಳಿಗೆ ಕೆಲವು ಟೀ ಶರ್ಟ್ಸನ್ನು ತೊಗೊಂಡು ಬಂದಿದ್ದೆ. ಅದರಲ್ಲಿ ಒಂದು ಟೀ ಶರ್ಟ್ ಸ್ವಲ್ಪ ಡ್ಯಾಮೇಜ್ ಇತ್ತು. ಅದರ ಮೇಲೆ ಯಾವುದೋ, ನಾನು ಅದು ತೋರಿಸಲಿಲ್ಲ ನಮಗೆ, ಅದರ ಮೇಲೆ ಯಾವುದೋ ಒಂದು ಭಾರದ ವಸ್ತು ತುಂಬ ದಿನದ ಇರುತ್ತೆ ನೋಡಿ, ಅದು ಇದ್ದು ಇದ್ದು ಅದು ಆ ಪ್ಲೇಸಲ್ಲಿ ಕತ್ತರಿ ಅಲ್ಲ, ಅದು
ಆ ಪ್ಲೇಸಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದು ನೋಡುವಾಗ ಕತ್ರಿ ಸ್ವಲ್ಪ ಕಟ್ಟಾಗಿದ್ದಾಗಿ ಕಾಣುತ್ತೆ, ಆದರೆ ಕತ್ರಿಯಲ್ಲಿ ಮಾಡಿದಲ್ಲ ಅದು, ಅದು ಆಗೇ ಇತ್ತು. ಅದನ್ನು ನಾನೇನು ಮಾಡಿದೆ, ರಿಟರ್ನ್ ಮಾಡಲಿಕ್ಕೆ ತೊಗೊಂಡೋದೆ. ನಿನ್ನೆ ತೊಗೊಂಡೋಗುವಾಗ ಅಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು. ಅವರು ಒಬ್ಬರು ನೋಡಿದರು, ಇನ್ನೊಬ್ಬರಿಗೆ ತೋರಿಸಿದರು. ನಾನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದಾರೆ. ನಾನು ಹೇಳಿದೆ ಡ್ಯಾಮೇಜ್ ಉಂಟು, ಅವರು ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದಾರೆ, ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದಾರೆ, ನೋಡಿ ಇದು ಕತ್ರಿಯಲ್ಲಿ ಮಾಡಿದಿರಬೇಕು, ಇದು ಕತ್ರಿಯಲ್ಲಿ ಮಾಡಿದಿರಬೇಕು, ಕತ್ರಿಯಲ್ಲಿ ಹಾಗೆಂತೇಳಿ ಮೂರು ಜನರಿಗೆ ತೋರಿಸ್ತಾ ಇದ್ದಾರೆ. ಅವರವರೇ ಮಾತಾಡ್ತಾ ಇದ್ದಾರೆ. ನಾನು ಕೂಡ ಸುಮ್ಮನಾದೆ, ಏನು ಡಿಸ್ಕಸ್ ಮಾಡ್ತಾರೆ ಇರಬೇಕು ಹಾಗೆ ಅಂತೇಳಿ. ಮತ್ತು ಲಾಸ್ಟಿಗೆ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಮಾಲಲ್ಲೆಲ್ಲ ಕತ್ರಿ ಎಲ್ಲ ಯೂಸ್ ಮಾಡುವಂಗಿಲ್ಲ, ಇದು ನೀವು ಮನೆಯಲ್ಲೇ ಮಾಡಿದಿರಬೇಕು, ಯಾರೋ ಕಟ್ ಮಾಡಿದ. ಅದಕ್ಕೆ ನಾನು ಹೇಳಿದೆ, ಇಷ್ಟು ಸಣ್ಣ ವಸ್ತುವಿಗೆ ನಾವೇ ಒಮ್ಮೆಲೆ ನನ್ನ ಮಕ್ಕಳಿಂದ ಆಗಿದ್ದಾದರೂ ನಾನು ಇಲ್ಲಿ ರಿಟರ್ನ್ಗೆ ಬರ್ತಿರಲಿಲ್ಲ. ನಾನು ಖಂಡಿತವಾಗಲೂ ಅವರಿಗೆ ಅವರಿಗೆ ಮಕ್ಕಳಿಗೆ ಜೋರು ಮಾಡ್ತಿದ್ದೆ, ಅಥವಾ ನಾನು ಅವರಿಗೆ ಹಾಕ್ಲಿಕ್ಕೆ ಹೇಳ್ತಿದ್ದೆ. ಅದು ಡ್ರೆಸ್ ಮನೆಯಲ್ಲಿ ಹಾಕ್ಬೋದು, ಸ್ವಲ್ಪ ಕಟ್ಟಾಗಿದ್ದು ಏನಾಗೋದಿಲ್ಲ, ಆದರೆ ಅದು ನಿಮ್ಮಿಂದಲೇ ಆಗಿತ್ತು, ಹಾಗಾಗಿ ನಾವು ಅಷ್ಟು ಧೈರ್ಯದಿಂದ ರಿಟರ್ನ್ ಉಂಟಲ್ವಾ, ಸುಮ್ಮನೆ ಸಣ್ಣದಾದರೂ ಏನಂತೆ ದುಡ್ಡು ಕೊಟ್ಟಿದ್ದ ವಸ್ತು ಡ್ಯಾಮೇಜ್ ಹಾಕಿ ಹಾಕುವುದಂತ ಹೇಳಿ ನಾವು ರಿಟರ್ನ್ ಬಂದಿದ್ವಿ. ಅವರು ಒಪ್ಪಲೇ ಇಲ್ಲ, ಅವರು ಒಂಥರ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಮಾಲ್ ಅಂತ ನೋಡಲೇ ಇಲ್ಲ, ನಾನು ಕೂಡ ಒಪ್ಪಲಿಲ್ಲ. ನಾನು ನನ್ನ ಆರ್ಗ್ಯುಮೆಂಟಲ್ಲೇ ಇದ್ದೆ, ಅಷ್ಟು ಜನ ಇದ್ದರು, ಆದರೂ ಅವರ ಮುಂದೆ ನಾನು ಇದು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಗೊತ್ತಿಲ್ಲ, ನನ್ನದು ತಪ್ಪು ಇಲ್ಲ ಅದರಲ್ಲಿ. ಒಮ್ಮೆಲೆ ನಾನು ಆ ಸಣ್ಣ ವಿಚಾರ ಬೇಡ, ಅಲ್ಲಿ ಆರ್ಗ್ಯುಮೆಂಟ್ ಬೇಡ ಅಂತೇಳಿ ಎಲ್ಲರೂ ನೋಡ್ತಾ ಇದ್ದಾರೆ, ನಾಚಿಕೆ ಆಗುತ್ತೆ ಹಾಗೆ ಅಂತೇಳಿ ನಾನು ಆ ವಸ್ತುವನ್ನು ವಾಪಸ್ ತರ್ಬೋದಿತ್ತು. ತಂದರೆ ನಾಳೆ ನನಗೇ ಅದು ಎನಿಸುತ್ತೆ, ನಾನು ಯಾಕೆ ವಾಪಸ್ ತಂದೆ, ಯಾಕೆ ನಾನು ಮಾತಾಡಲಿಲ್ಲ, ನನ್ನ ತಪ್ಪು ಇರಲಿಲ್ಲಲ್ಲ, ಯಾಕೆ ನಾನು ಅಲ್ಲಿ ಮಾತಾಡಲಿಲ್ಲ. ಎಲ್ಲರಿಗೆ ಹೇಳ್ತಾ ಇರ್ತೀವಿ ನಾವು, ಎಲ್ಲಿ ತಪ್ಪು ಉಂಟು ಅಲ್ಲಿ ಸುಮ್ಮನೆ ಇರಬಾರ್ದಂತ. ನಾನು ಯಾಕೆ ಮಾತಾಡಲಿಲ್ಲ, ಅವ್ರು ಎಣಿಸ್ತಾರೇನೋ, ನಂದೇ ತಪ್ಪು, ನಾನೇ ಬೇಕಾದ, ಹೀಗೆ ನಮ್ಮ ಮನಸ್ಸಲ್ಲಿ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ. ಅವ್ರು ಕೂಡ ಎಣಿಸ್ತಾರೆ, ಓ ಇವ್ರು ನೋಡಿ ಇವಾಗ ಸುಮ್ಮನೆ ಹೋದ್ರು, ಇವರದ್ದು ತಪ್ಪಿರಬೇಕು, ಇವರೇ ಕಟ್ ಮಾಡಿದಿರಬೇಕು, ಅದಕ್ಕೆ ನಾವು ಹೇಳಿದ ತಕ್ಷಣ ಸುಮ್ಮನೆ ಹೋದ್ರು ಅಂತ ಹೇಳಿ. ಆದರೆ ನಮ್ಮದು ಇಲ್ಲಿ ತಪ್ಪಿಲ್ಲ, ಅಲ್ಲಿ ನಾವು ಮಾತಾಡಲೇಬೇಕು. ಅದು ಎಷ್ಟು ದೊಡ್ಡ ಪ್ಲೇಸ್ ಇರಲಿ ಅಥವಾ ಏನಿರಲಿ, ಹೆಣ್ಮಕ್ಳಿಗೆ ನಾನು ಫಸ್ಟಾಗಿ ಹೇಳೋದು, ನಿಮ್ಮದು ತಪ್ಪಿಲ್ವಾ, ಅದು ಎಷ್ಟು ದೊಡ್ಡ ಪ್ಲೇಸ್ ಇರಲಿ, ನೀವು ಅಲ್ಲಿ ಮಾತಾಡಲೇಬೇಕು. ಯಾರೇ ಇರಲಿ ಅವರು ನಿಮ್ಮ ಮುಂದೆ, ಎಷ್ಟು ದೊಡ್ಡ ಜನ ಕೂಡ ಇರಲಿ, ನಿಮ್ಮ ತಪ್ಪಿಲ್ಲದರೆ ನೀವು ಖಂಡಿತವಾಗಲೂ ನೀವು ಮಾತಾಡಬೇಕು, ಸುಮ್ಮನೆ ಇರಬಾರ್ದು. ಇದು ಎಲ್ಲರಿಗೂ ಕೂಡ ನಾನು ಹೇಳೋದು. ಫಸ್ಟಿಗೆ ನಾನು ಕೂಡ ಮದುವೆ ಆಗೋ ಸ್ಟಾರ್ಟಿಂಗ್ ಇರಲಿ ಅಥವಾ ಮದುವೆ ಆಗಿದ್ದು ಮುಂಚೆ ಇರಲಿ, ತುಂಬ ಯಾರು ಸ್ವಲ್ಪ ಅಂತ ಮಾತಾಡಿದ್ರೆ ಸಾಕು, ಅಳುನೇ ಬರ್ತಿತ್ತು ನನಗೆ, ಅಷ್ಟು ನಾನು ಅಳ್ತಿದ್ದೆ. ಯಾರು ಏನಾದರೂ ಸ್ವಲ್ಪ ಜೋರಲ್ಲಿ ಮಾತಾಡಿದ್ರೆ ಸಾಕು, ನಾನು ಅಳ್ತಿದ್ದೆ. ನಂದು ತಪ್ಪು ಇಲ್ಲದಿದ್ದರೂ ನಾನು ಅಳ್ತಿದ್ದೆ, ಸುಮ್ಮನಾಗ್ತಿದ್ದೆ ಎಲ್ಲವರದ್ದು ಕೇಳಿ. ಆದರೆ ಇವಾಗ ಹಾಗೆಲ್ಲ, ಇವಾಗ ಮದುವೆ ಆದಮೇಲೆ ಇವರ ಜೊತೆ ಸೇರಿದ ಮೇಲೆ ಇವರ ಸ್ವಲ್ಪ ಟ್ರೈನಿಂಗಿಂದನೇ ನಾನು, ನಿಜವಾಗ್ಲೂ ಇವರ ಟ್ರೈನಿಂಗಿಂದಲ್ಲ, ಇವರೇ ನನಗೆ ಸಪೋರ್ಟ್ ಮಾಡಿದ್ದು. ನಿಂದು ನೀನು ಎಲ್ಲರ ಮಾತು ಕೇಳಿ ಬಗ್ಬಾರ್ದು, ನೀನು ಎಷ್ಟು ಬಗ್ತೀಯ ನೋಡು, ಅಷ್ಟು ನಿನಗೆ ಒಂದು ಗುದ್ದು ಜಾಸ್ತಿ ಬೀಳುತ್ತೆ ಅಂತ ಹೇಳಿ. ಹಾಗೆ ನಾವೆಷ್ಟು ಬಗ್ತೀವಿ ಅಷ್ಟು ನಮಗೆ ಒಂದು ಗುದ್ದು ಜಾಸ್ತಿನೇ ಬೀಳುವುದಂತೆ. ಹಾಗಾಗಿ ನಿಮ್ಮದು ತಪ್ಪು ಇಲ್ವಾ ಅಲ್ಲಿ ನೀವು ಒಪ್ಪಲೇಬೇಡಿ. ನಿಮ್ಮ ತಪ್ಪು ಇದ್ದಲ್ಲಿ ಮಾತ್ರ ನೀವು ಸಾರಿ ಅಂತ ಕೇಳಿದರೆ ನೀವು ಯಾವಾಗಲೂ ಸಣ್ಣದಾಗುತ್ತೀರಿ. ನಿಮ್ಮ ತಪ್ಪಿದ್ದರೆ ಒಪ್ಪಿ, ತಪ್ಪು ಇಲ್ವಾ ಖಂಡಿತ ಒಪ್ಪಬೇಡಿ, ಅದೇ ನಾನು ಹೇಳುತ್ತೆ ಯಾವಾಗಲೂ. ಆಮೇಲೆ ಈ ಸಲ ತಿರುಗಾಡಲಿಕ್ಕೆ ಇವಾಗ ಈ ನೆಕ್ಸ್ಟ್ ವಾರದಲ್ಲಿ, ನೆಕ್ಸ್ಟ್ ವಾರ ಅಲ್ಲ, ಈ ವಾರದಲ್ಲಿ ನೋಡಬೇಕು, ಹೋಗಬೇಕಂತ ಇದ್ದೀವಿ. ಆದರೆ ಏನಂದರೆ ನಾನು ಕೊಡೈಕನಾಲ್ ಅಂತ ಹೇಳಿದೆ ನಿಮಗೆ, ಆದರೆ ಅಲ್ಲಿ ಇವಾಗ ಅಲ್ಲಿ ಏನಿಲ್ಲ ಅಂತೆ. ಆದರೆ ಊಟಿ ಸೈಡಲ್ಲೆಲ್ಲ ಮೊನ್ನೆಯಿಂದ ಸ್ವಲ್ಪ ಮಳೆ ಅದು ಇದು ಸ್ವಲ್ಪ ವೆದರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಲ್ಪ ಹೆದರಿಕೆ ಕೂಡ ಆಗುತ್ತೆ, ಅಲ್ಲಿ ಹೋಗಿ ನಾವು ಅಲ್ಲೇ ಕಲೆ ಮುಂಚೆ ಅಟಕ್ಲೆ ಹಾಂ ಅಲ್ಲೇ ಸಿಕ್ಕಿಬಿದ್ರೆ ಅಂತ ಹೇಳಿ ನೋಡಬೇಕು ಏನಾಗುತ್ತೆ ಅಂತೇಳಿ. ವೆದರೆಲ್ಲ ನೋಡಿ ಆಮೇಲೆ ಹೋಗೋದು, ಯಾಕೆಂದರೆ ತುಂಬ ವೆದರ್ ಹಾಳಿದ್ರೆ ಅಥವಾ ಮಳೆನೇ ಬಂದರೆ ನಾವು ಹೋದದ್ದು ಕೂಡ ವೇಸ್ಟ್ ಆಗುತ್ತೆ, ತಿರುಗಾಡಲಿಕ್ಕೆ ಕೂಡ ಆಗೋದಿಲ್ಲ ಮಳೆ ಬರ್ತಾ ಇದ್ದರೆ. ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ, ಅಲ್ಲೇ ಹೋಗೋಣ ಅಂತ ಆಸೆ ಇದೆ, ನೋಡಬೇಕು ಏನಾಗುತ್ತೆ. ಇವಾಗ ತುಂಬ ತಮಿಳ್ನಾಡು ಆಚೆ ಎಲ್ಲ ತುಂಬ ಮಳೆ ಉಂಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊನ್ನೆ ಎಲ್ಲ ತುಂಬ ಮಳೆ ಬಂದಿತ್ತು, ಹಾಗೂ ಬಿರುಗಾಳಿ ಅದು ಇತ್ತು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಿ. ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತೇಳಿ. ನಾವು ಹೋಗೋ ಟೈಮಲ್ಲಿ ಸರಿ ಇದ್ದರೆ ಸಾಕು ಅಂತೇಳಿ, ನಾವು ಹೋಗೋ ಟೈಮಲ್ಲ, ಯಾವಾಗಲೂ ಸರಿ ಇರಲಿ, ಮಳೆ ಬರೋದಾದರೆ ಬರಲಿ, ಅದರಲ್ಲಿ ಏನಿಲ್ಲ, ಒಳ್ಳೆಯದೇ ಮಳೆ ಬಂದರೆ. ಆದರೆ ತುಂಬ ಬಿರುಗಾಳಿ ಅದು ಇದು ಬೇಡ, ತುಂಬ ಬೆಳೆ ಎಲ್ಲ ರೈತರದ್ದು ತುಂಬ ಹಾಳಾಗ್ತಾ ಉಂಟು, ಹಾನಿಯಾಗಿದೆ ತುಂಬ. ಹಾಗಾಗಿ ಇವಾಗ ಫಸಲು ಮಾಡುವ ಟೈಮ್, ಹಾಗಾಗಿ ಇವಾಗ ತುಂಬ ಒಮ್ಮೆಲೆ ಮಳೆ ಎಲ್ಲ ಬಂದರೆ ತುಂಬ ನಷ್ಟ ಆಗುತ್ತೆ. ಮತ್ತು ಅಡಿಕೆಯವರಿಗೆ ಕೂಡ ಹಾಗೆ, ಇವಾಗ ಅವರೆಲ್ಲ ಬಿಸಿಲಿಗೆ ಒಣಗಲಿಕ್ಕೆ ಅದಕ್ಕಿದಕ್ಕೆ ಹಾಕಿರ್ತಾರೆ ಅಡಿಕೆಯನ್ನು ಕೂಡ. ಹಾಗಾಗಿ ಸರಿಯಾದ ಟೈಮಿಗೆ ಎಲ್ಲ ಆದ್ರೇ ಒಳ್ಳೆಯದು ಯಾವಾಗಲೂ. ಇವಾಗ ಒಟ್ಟಾರೆ ಆಗ್ತಾ ಉಂಟು ಮೇಲೆ ಕೆಳಗೆ.
ಈಗಷ್ಟೇ ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆಗಿ ಊಟ ಎಲ್ಲ ಆಗಿ ಆಮೇಲೆ ಸ್ವಲ್ಪ ಹೊತ್ತು ಊಟ ಆದಮೇಲೆ ಮಾವಿನ ಹಣ್ಣು ತಿನ್ನೋಣ ಅಂತೇಳಿ. ಮಾವಿನ ಹಣ್ಣು ಸೀಸನ್ನು ತುಂಬ ಖುಷಿಯಾಗುತ್ತೆ. ಮಾವಿನ ಹಣ್ಣು ಅಂದರೆ ಇವಾಗ ನಾವು ಮಾವಿನ ಹಣ್ಣು ತಿನ್ನಬೇಕು. ಮಳೆ ಬರೋದಕ್ಕಿಂತ ಮೊದಲು ನೀವು ಎಷ್ಟು ಮಾವಿನ ಹಣ್ಣು ತಿಂತೀರ ಅದು ಒಳ್ಳೇದು. ಮೊನ್ನೆ ಬಂದಮೇಲೆ ಕೆಲವೊಮ್ಮೆ ಸಪ್ಪೆ ಇರುತ್ತೆ ಅಥವಾ ಹುಳ ಇರುತ್ತೆ ಅದರಲ್ಲಿ ಹೆಚ್ಚಾಗಿ. ಹಾಗಾಗಿ ನನಗೆ ಮಲ್ಲಿಕಾ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಅದನ್ನೇ ತಂದು ಬಂದಿದ್ದಾರೆ ಅವರು. ಇದರಲ್ಲಿ ಎಲ್ಲದರಲ್ಲಿ ದೊಡ್ಡದು ನನಗೆ, ಯಾಕೆಂದರೆ ಈ ಮನೆಯಲ್ಲಿ ಸಣ್ಣವಳು ನಾನು ಫಸ್ಟ್. ಹಾಗಾಗಿ ದೊಡ್ಡದು ನನಗೆ, ಮತ್ತು ಉಳಿದದ್ದು ಅವರಿಗೆ ಕಟ್ ಮಾಡಿ ಕೊಡ್ತೀನಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಮಲ್ಲಿಕಾ ಮಾವಿನ ಹಣ್ಣು, ನನಗೆ ತುಂಬ ಇಷ್ಟ. ಮತ್ತು ಅಲ್ಫೋನ್ಸ್ ಎಲ್ಲ ಬರುತ್ತೆ, ಆದರೆ ಇವಾಗ ಅಷ್ಟು ಚೆನ್ನಾಗಿ ಬರಲ್ಲ. ಮೊದಲೆಲ್ಲ ಅಲ್ಫೋನ್ಸ್ ಮಾವಿನ ಹಣ್ಣು ಎಲ್ಲ ಚೆನ್ನಾಗಿ ಬರ್ತಿತ್ತು, ಬಾಕ್ಸ್ ಬಾಕ್ಸ್ ಎಲ್ಲ ಅವ್ರು ತರ್ತಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಇವಾಗ ನಾವು ಒಂದು ಸಲ ತಂದಿದ್ವಿ ಅಷ್ಟು ಒಳ್ಳೇದು ಬರಲಿಲ್ಲ ಅದು. ಆದರೆ ಇದು ಚೆನ್ನಾಗಿರುತ್ತೆ. ಓಕೆ, ನಾನು ಇವಾಗ ಅದನ್ನೇ ಕಟ್ ಮಾಡ್ತೀನಿ ತಿಂದು ಆಮೇಲೆ ಆದರೆ ನಿಮ್ಮ ಹತ್ರ ಮಾತಾಡ್ದೆ, ಇಲ್ಲದ್ರೆ ಮಲಗುದಂತೇಳಿ. ಓಕೆ, ಇವತ್ತು ನನ್ನ ತಮ್ಮ ಚಾ ಮಾಡ್ತಾ ಇದ್ದಾನೆ. ಹೇಗೆ ಉಂಟ? ಎಷ್ಟು ಸಕ್ಕರೆ ಹಾಕಿದ್ಯ? ಇವತ್ತು ನಾನು ನಿಮಗೆ ಚಾ ಮಾಡಿದ್ದು ಈಸಿ ಟಿಪ್ಸ್ ಹೇಳ್ತೀನಿ. ಫಸ್ಟು ಹಾಲು ಹಾಕಿ, ಮತ್ತು 4 ಸಕ್ಕರೆ ಹಾಕಿ, ಮತ್ತು 4 ಚಾ ಹುಡಿ ಹಾಕಿ, ಮತ್ತೆ ಆಯಿತು. ನೋಡು ಅಮ್ಮ ಏನು ಮಾಡ್ತಿದ್ದಾರೆ. ಅಮ್ಮನ ಏನು ಮಾಡೋದು? ಆಯ್ತ ಚಾ? ಇಲ್ಲ. ಹ್ಞೂ, ಹೋಗಿರಿಲ್ಲ. ಹ್ಞೂ, ನೋಡು ನಿದ್ದೆ, ಇನ್ನೂ ಸಹ ನಿದ್ದೆಯಿಂದ ಎದ್ದಿಲ್ಲ. ಹಲೋ, ಚಾ ಆಗಲಿಲ್ಲ? ಬೇಕಾ ನಿಮಗೆ ಬಿಸಿ ಬಿಸಿ? ಬೇಗ ಮಾಡು. ಬಂದೆ ಈಗ ಅಮ್ಮನೊಟ್ಟಿಗೆ ಹೋಗುವ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಇರುವಾಗ ಸ್ವಲ್ಪ ಲೇಟ್ ಆಗಿದೆ. ನನ್ನ ಮಗ ಚಾ ಮಾಡ್ತಾ ಇದ್ದಾನೆ, ನಾನು ಮುಖ ತೊಳಿತಾ ಇದ್ದೆ, ಅವನು ಚಾ ಮಾಡ್ತಾ ಇದ್ದಾನೆ. ಇದೇ ಚಾ ಸಾಕು, ಆಫ್ ಮಾಡಿ. ಓಕೆ, ಚಾ ಒಂದು ರೆಡಿ ಆಯ್ತು. ಇವಾಗ ಚಾ ಕುಡಿದು ಆಮೇಲೆ ಏನಾದರೂ ಮಾಡಿ ತಿಂಡಿ ಇನ್ನೂ ಕೂಡ ಏನು ಮಾಡಲಿಲ್ಲ. ಫಸ್ಟಿಗೆ ಒಂದು ಚಾ ಕುಡಿಯೋಣ ಅಂತೇಳಿ. ಹೇಗೂ ಹೇಳುವಾಗ ಇವತ್ತು ಲೇಟ್ ಆಗಿದೆ ತುಂಬ. ಸ್ವಲ್ಪ ಇವಾಗ ರಜೆ ಅಲ್ವಾ, ರಜೆಯಲ್ಲಿ ಸ್ವಲ್ಪ ಲೇಟಾಗಿ ಹೇಳು. ಬೇಗ ಎದ್ದು ದೊಡ್ಡ ಗುಡ್ಡ ಎಲ್ಲ ಕಡಿಲಿಕ್ಕೆಲ್ಲ ಇಲ್ಲ ನಮಗೆ. ಹಾಗಾಗಿ ಲೇಟಾಗಿ ಎದ್ದು ನಿಧಾನವಾಗಿ ಒಂದೊಂದಾಗಿ ಮಾಡಿದ್ರೆ ಆಯಿತು ಅಲ್ವಾ? ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ, ಇನ್ನೂ ಕೂಡ ನಿದ್ದೆ ಬರ್ತಾ ಇತ್ತು ನನಗೆ ಜೋರಲ್ಲಿ. ಒಳ್ಳೆ ಅಲ್ಲ, ನೋಡಿ ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ಗಿಡಕ್ಕೆ ನೀರು ಹಾಕಿ ಎಲ್ಲ ಇಲ್ಲೆಲ್ಲ ಕುಡಿಸಿಬಿಟ್ಟಿದ್ದಾರೆ. ಅದು ಅವರಿಗೆ ಕೆಲಸ, ರಜೆಯಲ್ಲಿ ಹೊರಗಡೆ ನೀರು ಹಾಕಿ ಎಲ್ಲ ಅಂಗಳ ಗುಡಿಸೋದೆಲ್ಲ ಅವರಿಗೆ ಕೆಲಸ. ನೋಡಿ ನಾನು ಮೊನ್ನೆ ತಂದ ಗಿಡ ಎಲ್ಲ ಇಲ್ಲಿ ಇಟ್ಟಿದ್ದೆ ನೋಡಿ. ಇನ್ನು ಕೂಡ ತುಂಬ ಒಳ್ಳೇದಾಗ್ಲಿಕ್ಕುಂಟು. ಇವಾಗ ದೊಡ್ಡ ಸಣ್ಣ ಇದರಿಂದ ದೊಡ್ಡದಕ್ಕೆ ಹಾಕಿದ್ದು ಮಾತ್ರ ಅಲ್ವಾ. ಇದು ನೋಡಿ ಹೊರಗಡೆ ನಮ್ಮದು ಮನೆ ಹೊರಗಡೆ. ಓಕೆ, ನನ್ನ ಮಗ ಒರೆಸ್ತಾ ಇದ್ದಾನೆ. ಓಕೆ, ಮನೆಯಲ್ಲಿ ರಜೆ ಇರುವಾಗ ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ನಾವು ಕೆಲಸ ಮಾಡಲಿಕ್ಕೆ ಕಲಿಸಬೇಕು. ಮುಂದೆ ಕೂಡ ಅವರು ಇಂಡಿಪೆಂಡೆಂಟ್ ಆಗಿ ಇರಬೇಕು, ಆಮೇಲೆ ಅವರ ಹೆಂಡತಿಗೆ ಕೂಡ ಅವರು ಹೆಲ್ಪ್ ಮಾಡಬೇಕು ಮುಂದೆ. ಹಾಗಾಗಿ ಓಕೆ, ಇವಾಗ ಟೀ ಕುಡಿದಾಯಿತು.
ಇನ್ನು ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಏನಾದರೂ ಮಾಡಿ ಸಾಂಬಾರು ಮಾಡೋಣ ಅಂತ ಚಟ್ನಿ ಮಾಡೋಣ ಅಂತ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಅಷ್ಟು ತನಕ ಯಾರಿಗೆಲ್ಲ ಹಾಯ್ ಹೇಳಿಕೊಂಡವರಿಗೆಲ್ಲ ಹಾಯ್ ಹೇಳಿ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಲೈಕ್ ತುಂಬ ಮುಖ್ಯ, ಹಾಗಾಗಿ ಲೈಕ್ ಮಾಡಿ. ಓಕೆ, ಕವಿತಾ ಅವರ ಬರ್ಡೇ. ಕವಿತಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಚೆನ್ನಾಗಿರಿ ನೀವು. ಹಾಯ್ ಕವಿತಾ, ಕವಿತಾ ಅವರ ಬರ್ಡೇ. ಕವಿತಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಚೆನ್ನಾಗಿರಿ ನೀವು. ಮುಂದೆ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ, ಮ್ಯಾರಿಡ್ ಆಗ್ಲಿಕ್ಕಿದ್ದೀರಿ ನೀವು, ಹಾಗಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಚೆನ್ನಾಗಿ ಆಗಲಿ ಅಂತ ಹೇಳಿ ನಾನು ಖಂಡಿತ ಪ್ರೇ ಮಾಡ್ತೀನಿ ದೇವರ ಹತ್ರ. ಆಮೇಲೆ ಚೈತ್ರ ಹಾಗೂ ನಂದನ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಚೈತ್ರ ಹಾಗೂ ನಂದನ್, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ನಿಮಗೆ ತುಂಬ ಖುಷಿಯಾಗಿರಿ ನೀವು ಯಾವಾಗಲೂ. ಶ್ರುತಿ ಅವರ ಅಕ್ಕ ಭಾವ ನಯನ ಆ್ಯಂಡ್ ಮನೋಹರ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ನಿಮಗೆ ತುಂಬ ಚೆನ್ನಾಗಿರಿ ನೀವು ಯಾವಾಗಲೂ. ಉಮರ್ ಅವರದು ಫೋರ್ತ್ ಇಯರ್ ಬರ್ಡೇ. ಉಮರ್, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಚೆನ್ನಾಗಿರಿ ನೀವು. ಪುನೀತ್ ರಾಜ್ ಅವರ ವೈಫ್ ಸೀಮಾ ಅವರ ಬರ್ಡೇ. ಸೀಮಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ತುಂಬ ಖುಷಿಯಾಗಿರಿ ನೀವು ಯಾವಾಗಲೂ. ಮಂಜುನಾಥ್ ಅವರ ಬರ್ಡೇ. ಮಂಜುನಾಥ್ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಮ ಏನು ಕನಸುಂಟು ಅದೆಲ್ಲ ಬೇಗನೆ ನನಸಾಗಲಿ. ಮಂಜುಳ ಅವರ ಮಗ ಮನೋಜ್ ಅವರ ಬರ್ಡೇ. ಮನೋಜ್ ಪುಟ್ಟ, ಹಾಯ್ ಪುಟ್ಟ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಸುಜಾತ ಅವರ ಅಪ್ಪ ಅಮ್ಮ ರಶ್ಮಿಕಾ ಕೃಷ್ಣ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ತುಂಬ ಖುಷಿಯಾಗಿರಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿಮಗೆ. ಶಕೀಬಾ ಅವರ ಬರ್ಡೇ. ಶಕೀಬಾ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಕವಿತಾ ರೆಡ್ಡಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಕವಿತಾ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ನಡೆಯಲಿ. ದೀಕ್ಷಾ ಭಟ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ದೀಕ್ಷಾ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿಮಗೆ, ಹೀಗೇ ಯಾವಾಗಲೂ ಖುಷಿಯಾಗಿರಿ ನೀವು. ವೈಶಾಲಿ ಅವರ ಮಗಳ ಬರ್ಡೇ. ವೈಶಾಲಿ ಅವರ ಮಗಳಿಗೆ ವಿಶ್ ಯು ಹ್ಯಾಪಿ ಬರ್ಡೇ, ಚೆನ್ನಾಗಿರು ಪುಟ್ಟ. ಬೆಳ್ಳಿ, ಹಾಯ್ ಬೆಳ್ಳಿ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಹೆಸರು ಬೆಳ್ಳಿ ಅಂತ ಹೇಳಿ. ಸುಪ್ರಿಯಾ ಆ್ಯಂಡ್ ರಾಜೇಂದ್ರ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿಮಗೆ, ನಿಮ್ಮ ದಾಂಪತ್ಯ ಜೀವನ ತುಂಬ ಖುಷಿಯಾಗಿ, ಹೀಗೇ ಮುಂದೆ ನೀವು ತುಂಬ ಖುಷಿಯಾಗಿರಿ ಯಾವಾಗಲೂ. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು. ಇನ್ನು ಕೆಲವರಿಗೆ ಹಾಯ್ ಎಲ್ಲ ಹೇಳಲಿಕ್ಕಿಂಟು, ಅದು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಹಾಗೂ ಯಾರದೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟು ಹಾಗೂ ಬರ್ಡೇ ಉಂಟು ಅವರಿಗೆ ವಿಶ್ ಮಾಡಿದ್ದೀನಿ, ನೀನು ಯಾರದಾದರೂ ನಾನು ಪ್ಲೀಸ್ ಮಿಸ್ ಮಾಡಿದೆ ಆದರೆ ಪ್ಲೀಸ್ ನೀವು ನನಗೆ ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಕೆಲವೊಮ್ಮೆ ನೀವು 3-4 ದಿನ ಮೊದಲು ಕೆಲವೊಮ್ಮೆ ಹೇಳ್ತೀರಾ, ಅದು ನಾನು ಸ್ವಲ್ಪ ಮಿಸ್ ಮಾಡ್ತೀನಿ, ನೆನಪಾಗೋದಿಲ್ಲ ನನಗೆ. ಹಾಗಾಗಿ ಪ್ಲೀಸ್ ಬೇಸರ ಮಾಡಬೇಡಿ, ಬೇಕಂತ ಆಗಲ್ಲ, ಮಿಸ್ ಆಗಿ ಹಾಗೆ ಆಗುತ್ತೆ. ಹಾಗಾಗಿ ಪ್ಲೀಸ್ ನೀವು ಇನ್ನೊಮ್ಮೆ ನನಗೆ ಹೇಳಿ, ನಾನು ಖಂಡಿತವಾಗ್ಲೂ ವಿಶ್ ಮಾಡ್ತೀನಿ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್.